ಬಿಜೆಪಿ ಸೇರ್ತಾ ಇದ್ದಾರೆ ಮಾಜಿ ಐಪಿಎಸ್ ನ ಅಧಿಕಾರಿ ಅಪರಾಧಿಗಳಿಗೆ ಸಿಂಹ ಸ್ವಪ್ನವಾಗಿದ್ದಂತ ಸಿಂಗಂ ಈಗ ಬಿಜೆಪಿ ಪಾಲಾಗ್ತಾ ಇದ್ದಾರೆ ಇಂದು ದೆಹಲಿಯಲ್ಲಿ ಬಿಜೆಪಿಗೆ ಸೇರ್ಪಡೆಗೊಳ್ತಾ ಇದ್ದಾರೆ ಮಾಜಿ ಐಪಿಎಸ್ ಆಫೀಸರ್ ಕರ್ನಾಟಕದಲ್ಲಿ ಸಿಂಗಂ ಅಂತನೇ ಖ್ಯಾತಿಯನ್ನ ಪಡೆದಿದ್ದಂತ ಅಣ್ಣಾಮಲೈಯವರು ಖಡಕ್ ಆಫೀಸರ್ ಅಂತ ಖ್ಯಾತಿಯನ್ನ ಪಡೆದಿದ್ದಂತ ಮಾಜಿ ಐಪಿಎಸ್ ಅಧಿಕಾರಿ ಈಗ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಕರ್ನಾಟಕದ ಸಿಂಗಂ ಇಂದು ಬಿಜೆಪಿಗೆ ಜಾಯಿನ್ ಆಗ್ತಾ ಇರುವಂತದ್ದು ಕಮಲವನ್ನ ಹಿಡಿಯಲಿದ್ದಾರೆ ಅಣ್ಣಾಮಲೈಯವರು ಕಳೆದ ವರ್ಷ ಕೆಲಸಕ್ಕೆ ರಾಜೀನಾಮೆಯನ್ನ ನೀಡಿದ್ರು ಅಣ್ಣಾಮಲೈಯವರು ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮಾತುಗಳು ಕೇಳಿ ಬಂದಿದ್ವು ಅವರು ಬಿಜೆಪಿಗೆ ಸೇರ್ಪಡೆ ಆಗಲಿದ್ದಾರೆ ಮೋಸ್ಟ್ ಪ್ರಾಬಬಲಿ ಅಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬಹುದು ಅಥವಾ ರಾಜ್ಯಾಧ್ಯಕ್ಷರಾಗಬಹುದು ಈ ರೀತಿಯಾದಂತ ಮಾತುಗಳು ಕೇಳಿ ಬರ್ತಾ ಇದ್ವು ಅವರು ರಾಜೀನಾಮೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ 2011 ರ ಐಪಿಎಸ್ ಬ್ಯಾಚ್ ನವರಾದಂತ ಅಣ್ಣಾಮಲೈಯವರು 2013 ರಲ್ಲಿ ಕಾರ್ಕಳದ ಎಎಸ್ಪಿ ಆಗಿ ಕೆಲಸವನ್ನ ಶುರು ಮಾಡ್ತಾರೆ ಚಿಕ್ಕಮಗಳೂರಿನಲ್ಲಿ ಎಸ್ಪಿ ಆಗಿದ್ದಂತ ಸಂದರ್ಭದಲ್ಲಿ ಭಾರಿ ಜನಮೆಚ್ಚುಗೆಯನ್ನ ಗಳಿಸುತ್ತಾರೆ ಆ ಒಂದು ಸಂದರ್ಭದಲ್ಲಿಂದಲೇ ಅವರು ಸಿಂಗಂ ಅಂತ ಖ್ಯಾತಿಯನ್ನ ಪಡೆದುಕೊಳ್ಳುವಂತದ್ದು ಬೆಂಗಳೂರಿನಲ್ಲಿ ಡಿಸಿಪಿ ಆಗಿ ಸೇವೆಯನ್ನ ಸಲ್ಲಿಸಿದ್ರು ಕರ್ನಾಟಕದ ಸಿಂಗಂ ಎಂದು ಖ್ಯಾತಿಯನ್ನ ಗಳಿಸಿದ್ರು ಅಣ್ಣಾಮಲೈ ಅವರು 2019 ರ ಮೇ ನಲ್ಲಿ ರಾಜೀನಾಮೆಯನ್ನ ಸಲ್ಲಿಸಿದ್ರು ಅಣ್ಣಾಮಲೈ ಅವರು ಈಗ ಅವರ ಸೆಕೆಂಡ್ ಜರ್ನಿ ಆರಂಭವಾಗ್ತಾ ಇದೆ ಸೆಕೆಂಡ್ ಇನ್ನಿಂಗ್ಸ್ ಆರಂಭವಾಗ್ತಾ ಇದೆ ಅದು ರಾಜಕಾರಣದ ಮುಖಾಂತರ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಯಾವ ರಾಜ್ಯ ಅಂದ್ರೆ ಅವರ ರಾಜ್ಯದಿಂದ ಅಂದ್ರೆ ಅದು ತಮಿಳುನಾಡು ರಾಜ್ಯದಿಂದ ಅವರು ರಾಜಕೀಯಕ್ಕೆ ರಾಜಕಾರಣಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ನ್ಯಾಷನಲ್ ಪಾರ್ಟಿಯ ಮುಖಾಂತರ ಅಂದ್ರೆ ಬಿಜೆಪಿ ಭಾರತೀಯ ಜನತಾ ಪಕ್ಷದ ಮುಖಾಂತರ ಅವರು ರಾಜಕಾರಣದ ನೆಲೆಯನ್ನ ಕಂಡುಕೊಳ್ಳೋದಕ್ಕೆ ಈಗ ಎಂಟ್ರಿಯನ್ನ ಕೊಡ್ತಾ ಇರುವಂತದ್ದು ಯಾವ ರೀತಿಯಾಗಿ ಅವರನ್ನ ಬಿಜೆಪಿ ಈಗ ಯೂಸ್ ಮಾಡ್ಕೊಳ್ಳುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡ್ಕೊಟ್ಟಿದೆ ಯಾಕೆಂದ್ರೆ ತಮಿಳುನಾಡು ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿ ನ್ಯಾಷನಲ್ ಪಾರ್ಟೀಸ್ ಅನ್ನೋದು ಜಸ್ಟ್ ಲೆಕ್ಕಕ್ಕಷ್ಟೇ ಇದಾವೆ ಅದು ಕಂಪ್ಲೀಟ್ ಆಗಿ ಗೌಣ ಯಾವುದೇ ಪಕ್ಷ ಆಗಲಿ ಅಂದ್ರೆ ಕಾಂಗ್ರೆಸ್ ಆಗಲಿ ಅಥವಾ ಬಿಜೆಪಿ ಆಗಲಿ ಈ ಎರಡೂ ಪಕ್ಷಗಳಿಗೂ ಕೂಡ ಈಗ ಅಲ್ಲಿ ಅಸ್ತಿತ್ವವೇ ಇಲ್ಲ ಈಗ ಅಣ್ಣಾಮಲೈ ಅವರು ಜಾಯಿನ್ ಆಗುವ ಮುಖಾಂತರ ಬಿಜೆಪಿಗೆ ಯಾವ ರೀತಿಯಾಗಿ ಶಕ್ತಿ ತುಂಬುತ್ತಾರೆ ಅನ್ನೋದನ್ನ ಕಾದು ನೋಡಬೇಕು ವರ್ಷದ ಹಿಂದೆ ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರು ಐಪಿಎಸ್ ಅಣ್ಣಾಮಲೈ ಅವರನ್ನ ಅದ್ದೂರಿಯಾಗಿ ಬೀಳ್ಕೊಟ್ರು ಆ ಸಮಾರಂಭದಲ್ಲಿ ಅಣ್ಣಾಮಲೈ ಮಾತನಾಡಿದ್ದ ಮಾತು ಒಮ್ಮೆ ಕೇಳಿ ಅಂದು ಅವರು ಹೇಳಿದಂತ ಮಾತು ಇಂದು ನಿಜವಾಗ್ತಾ ಇದೆ ನಾನು ಒಂದು ಕಡೆಯಲ್ಲಿ ಮಾತ್ರ ಅಡ್ವೈಸರಿ ರೋಲ್ ತಗೊಂಡಿದ್ದೀನಿ ಅದೊಂದು ಗ್ರೂಪ್ ಆಫ್ ಯಂಗ್ಸ್ಟರ್ಸ್ ಬೆಂಗಳೂರು ಅವರು ಅವರು ಗಣಸಿ ಏನೋ 1000 ನಮ್ಮಲ್ಲಿ ಏನು ಕೆರೆ ಇದೆ ಕರ್ನಾಟಕದಲ್ಲಿ 1000 ಕೆರೆ ತುಂಬಬೇಕು ನೆಕ್ಸ್ಟ್ ಒಂದು 3 ವರ್ಷದಲ್ಲಿ ತಾವು ನೋಡಿದಿರನ್ನ ಬಹಳ ಕಷ್ಟದಲ್ಲಿ ಬದುಕ್ತಾ ಇದ್ವಿ ವಿ ಆರ್ ಲಿವಿಂಗ್ ಇನ್ ಅ ವೆರಿ ವೆರಿ ಟಫ್ ಟೈಮ್ ಮಳೆ ಟೈಮಿಗೆ ಬರಲ್ಲ ಬೋರ್ವೆಲ್ ವಾಟರ್ ನಿಮಗೆ ಸಿಕ್ಕಲ್ಲ ನೆಕ್ಸ್ಟ್ 10 ಇಯರ್ಸ್ ವಿಲ್ ಬಿ ಇನ್ ಅ ವೆರಿ ವೆರಿ ಟಫ್ ಟೈಮ್ ಅಲ್ಲಿ ಹುಡುಗರು ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ ಸರ್ ನಾವು ಒಂದು 245 ಜನ ಒಟ್ಟು ಸೇರಿದೀವಿ 1000 ಕೆರೆ ನಾವು ಸರಿ ಮಾಡ್ತೀವಿ ವಿ ವಿಲ್ ಗೋ ಅಂಡ್ ಮೇಕ್ ಶೋರ್ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡ್ಲಿಕ್ಕೆ ಅಕ್ರಾಸ್ ಚಿತ್ರದುರ್ಗ ಅಕ್ರಾಸ್ ಚಿಕ್ಕಮಗಳೂರು ಕೊಪ್ಪಳ ಬಾಗಲಕೋಟೆ ಎಲ್ಲ ಕಡೆ ಮಾಡ್ತೀವಿ ಅದನ್ನೆಲ್ಲ ಅಡ್ವೈಸರಿ ಬೋರ್ಡ್ ಒಂದು ಸ್ಥಾನ ತಗೊಂಡಿದ್ದೀನಿ ಪ್ರೋಬೋನೋ ನಾನು ಮಾಡ್ತೀನಿ ಸೊ ತಾವು ಹೇಳುವಾಗ ದೊಡ್ಡದಾಗಿ ಬಂದು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ವಿ ಶುಡ್ ಬಿ ಹಂಬಲ್ ನಾವು ಲೈಫ್ ನಲ್ಲಿ ನಾಳೆ ಬೆಳಗ್ಗೆ ಏನಾಗ್ತದೆ ನಮಗೆ ಗೊತ್ತಲ್ಲ ದೇವರು ಏನು ಕೊಡ್ತಾರೋ ಅದು ಖಂಡಿತವಾಗಿ ಆಗಲಿ ನಾನು ಮೈನ್ ರೆಸಿಗ್ನೇಷನ್ ಮಾಡಿದ ಕಾರಣ ಏನು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ನನ್ನ ಓನ್ ಏನು ನನಗೆ ಮೈಂಡಿಗೆ ಬರುತ್ತೆ ಮಾತಾಡಬೇಕು ತುಂಬ ವಿಷಯ ಬರಿಬೇಕು ತುಂಬ ಸೋಷಿಯಲ್ ಸರ್ವಿಸ್ ಡೈರೆಕ್ಟ್ ಆಗಿ ಮಾಡಬೇಕು ಒಂದು ಗೌರ್ಮೆಂಟ್ ಕೇಜ್ ತರ ಇರಬಾರದು ಫ್ರೀಡಮ್ ಆಗಿ ಕೆಲಸ ಮಾಡಬೇಕು ಸೊ ಖಂಡಿತವಾಗಿ ಮಾಡೋಣ ತಾವೆಲ್ಲರೂ ಕೂಡ ಅಭಿಮಾನಿ ಅಂತ ಹೇಳಿದಿರಿ ನನ್ನ ಪ್ರಕಾರ ಅಭಿಮಾನಿ ಏನಿಲ್ಲ ನಾನು ನಿಮ್ಮ ಸಹೋದರರಷ್ಟೇ ಸೊ ನನ್ನ ದೊಡ್ಡ ಕನಸು ಏನು ಈ ತರ ಇಂಡಿಯಾ ಚೇಂಜ್ ಆಗುವಾಗ ನಾನು ಅದನ್ನಲ್ಲಿ ಅಟ್ಯಾಚ್ ಆಗಿಕೊಳ್ಬೇಕು ಒಂದು ದೊಡ್ಡ ಆಸೆ ನಾವು ಒಂದು ಚೇಂಜ್ ನಲ್ಲಿ ಸೇರ್ಬೇಕು ಸೊ ಖಂಡಿತವಾಗಿ ದೇವರ ಅದೊಂದು ಅವಕಾಶ ಕೊಡ್ತಾರೆ ನಂಬ್ತೀನಿ ಬಟ್ ಒಂದು ವಿಷಯ